ಮಾಜಿ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಸಂವಾದವನ್ನ ನಡೆಸುತ್ತಿದ್ದಾರೆ. ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮ ಸಂವಾದವನ್ನ ನಡೆಸುತ್ತಿದ್ದಾರೆ. ಪತ್ರಕರ್ತರ ಜೊತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಂವಾದವನ್ನ ನಡೆಸುತ್ತಿದ್ದಾರೆ. ಬೆಂಗಳೂರು ಕ್ಲಬ್ಸ್ ಏನೋ ಪ್ರೆಸ್ ಕ್ಲಬ್ನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. 2019 ಲೋಕಸಭಾ ಚುನಾವಣೆ ನಡೆಯುತ್ತಿದೆ. ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಮೋದಿ ನಾಯಕತ್ವದಲ್ಲಿ 5 ವರ್ಷ ಪೂರೈಸಿದೆ. ಮೋದಿ 5 ವರ್ಷದ ಸಾಧನೆ ಹೊರಗಲ್ಲಿಗೆ ಹಚ್ಚಬೇಕಿದೆ. ಸಂವಿಧಾನಾತ್ಮಕ ಸಂಸ್ಥೆಗಳು ದುರ್ಬಲಗೊಳಿಸತಕ್ಕಂಥ ಪ್ರಯತ್ನ ಮಾಡಿದಾಗ ಜನರು ಬಹಳ ಪ್ರಬುದ್ಧರಾಗಿ ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂವಿಧಾನಾತ್ಮಕ ಸಂಸ್ಥೆಗಳನ್ನ ಉಳಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಇತಿಹಾಸ ನೋಡಿದ್ರೆ ಇಲ್ಲಿವರೆಗೆ 16 ಲೋಕಸಭಾ ಚುನಾವಣೆಗಳಾಗಿದ್ದಾವೆ ನಾವು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಾನು ಯಾಕೆ ಪ್ರಜಾಪ್ರಭುತ್ವ ಇವತ್ತು ಅಪಾಯದಲ್ಲಿದೆ ಅಂತಂದ್ರೆ, ನೀವು ನೋಡಿ ಎಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳಿಗೆಲ್ಲ ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಸಿಬಿಐ ಇರ್ಬೋದು, ಸಿವಿಸಿ ಇರ್ಬೋದು, ಇವತ್ತು ನ್ಯಾಯಾಲಯಗಳು ಕೂಡ ಬೀದಿ ಬರ ಮಟ್ಟಕ್ಕೆ ಆಗುವ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ. ಯಾವತ್ತೂ ಕೂಡ ಭಾರತದ ಇತಿಹಾಸದಲ್ಲಿ ದೇಶದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅದರ ನ್ಯಾಯಾಧೀಶರು ಬಹಿರಂಗವಾಗಿ ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯದಲ್ಲಿ ನಡೀತಕ್ಕಂಥ ತಪ್ಪುಗಳನ್ನ ಬಹಿರಂಗವಾಗಿ ಹೇಳ್ತಕ್ಕಂಥ ಕೆಲಸ ನಡೆದಿರಲಿಲ್ಲ ಯಾವಾಗಲೂ ಕೂಡ. ಆ ಪರಿಸ್ಥಿತಿ ಈಗ ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣ ಆಗಿದೆ. ಇವರು ಲೋಕಪಾಲ್ ಈಗ ಚುನಾವಣೆ ಘೋಷಣೆ ಆದ್ಮೇಲೆ ಲೋಕಪಾಲ್ನ ನೇಮಕ ಮಾಡಿದ್ದಾರೆ. 5 ವರ್ಷಗಳಿಂದ ಲೋಕಪಾಲ್ ನೇಮಕ ಮಾಡಲಿಲ್ಲ. ಮಾತೆತ್ತಿದ್ರೆ ಚೌಕಿದಾರ್ 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 ಅಂತ ಹೇಳ್ತಿರ್ತಾರೆ. ಈಗ ಎಲ್ಲರೂ ಬಿಜೆಪಿ ಅವರೆಲ್ಲ ಹೇಳ್ಕೊಳ್ಳೋಕೆ ಶುರು ಮಾಡ್ಬಿಡಿ. ಈಗ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ, ಎಲ್ಲರೂ ಚೌಕಿದಾರ್ಗಳೇ. ಈಗ ಯಡಿಯೂರಪ್ಪನ ಚೌಕಿದಾರ್ನೆ, ಈಶ್ವರಪ್ಪನ ಚೌಕಿದಾರ್ನೆ, ಜಗದೀಶ್ ಶೆಟ್ಟರು ಚೌಕಿದಾರ್ನೆ, ಸದಾನಂದ ಗೌಡರು ಚೌಕಿ, ಎಲ್ಲ ಚೌಕಿದಾರರೇ. ಈಗ